ಅಂಜಲಿ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಿ. ಅಥಣಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳಿಂದ ಸರ್ಕಾರಕ್ಕೆ ಒತ್ತಾಯ. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಎಂಬ ಯುವತಿಯನ್ನ ಕೊಲೆ ಮಾಡಿದ ಆರೋಪಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಅಥಣಿ ತಾಲೂಕಾ ಕೋಳಿ ಅಂಬಿಗ ಸಮಾಜದ ಅಧ್ಯಕ್ಷ ಎಸ್ಕೆ ಹೊಳೆಪ್ಪನವರ್ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ರು. ಅವರು ಅಥಣಿ ಪಟ್ಟಣದಲ್ಲಿ ಶನಿವಾರ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣವನ್ನ ಖಂಡಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು. ಹುಬ್ಬಳ್ಳಿಯ ಕಾಲೇಜ್ ಆವರಣದಲ್ಲಿ ನೇಹ ಹಿರೇಮಠ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಅದೇ ಓಣಿಯಲ್ಲಿ ನಿವಾಸಿಯಾಗಿದ್ದ ಅಂಜಲಿ ಅಂಬಿಗೇರ್ ಎಂಬ ಯುವತಿಯನ್ನ ಬರ್ಬರವಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಆರೋಪಿ ಗಿರೀಶ್ ಸಾವಂತ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಅಂಜಲಿ ತಂದೆ ತಾಯಿಯನ್ನ ಕಳೆದುಕೊಂಡ ಯುವತಿ ಅಜ್ಜಿಯ ಮನೆಯಲ್ಲಿ ಆಶ್ರಯ ಪಡೆದುಕೊಳ್ಳುತ್ತಿದ್ಲು. ಅವಳಿಗೆ ಇಬ್ರು ಸಹೋದರಿಯರಿದ್ರು. ಅವಳನ್ನ ಕಳೆದುಕೊಂಡ ಕುಟುಂಬ ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರ ಕುಟುಂಬಕ್ಕೆ ರಕ್ಷಣೆ ನೀಡುವುದರ ಜೊತೆಗೆ ಮೃತಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ರು. ಎಚ್ ಶಿವರಾಮೇಗೌಡ ಕರ್ವೇ ಬಣದ ಅಧ್ಯಕ್ಷ ಅಣ್ಣಾ ಸಾಬ್ ತೆಲಸಂಗ ಮಾತನಾಡಿ, ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿತ್ತು. ಮೇಲಿಂದ ಮೇಲೆ ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರ್ಕಾರ ಕಾನೂನು ವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗುತ್ತಿದೆ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ದಿಟ್ಟ ನಿರ್ಧಾರ ತೆಗೆದುಕೊಂಡು ಪೊಲೀಸ್ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಕುರಿತು ಪರಿಶೀಲನೆ ಮಾಡಬೇಕು. ಅಂಜಲಿ ಕುಟುಂಬದವರು ಪೊಲೀಸ್ ಠಾಣೆಗೆ ಮುಂಚಿತವಾಗಿ ದೂರು ನೀಡಿದ್ರು. ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ರಿಂದ ಇಂತಹ ಘಟನೆ ಎದುರಿಸಬೇಕಾಗಿತ್ತು. ಆದ್ದರಿಂದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರೈತ ಸಂಘದ ಅಧ್ಯಕ್ಷ ಮಹಾದೇವ್ ಮಡಿವಾಳ್ ಮಾತನಾಡಿ, ರಾಜ್ಯದಲ್ಲಿ ಇಂದು ನಮ್ಮ ಶಾಲೆಯ ಮಕ್ಕಳು ನಿರ್ಭೀತಿಯಿಂದ ಶಾಲೆಗೆ ಹೋಗಿ ಬರುತ್ತಾರೆ ಎನ್ನುವ ವಾತಾವರಣ ಇಲ್ಲದಂತಾಗಿದೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ನಡೆಯುತ್ತಿರುವ ಈ ಕೊಲೆ ಪ್ರಕರಣಗಳು ಕಡಿವಾಣ ಹಾಕಬೇಕು. ರಾಜ್ಯದಲ್ಲಿ ಕುಸಿದು ಹೋಗಿರುವ ಕಾನೂನು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಕೂಡಲೇ ಸರಿಪಡಿಸಿ ಅಂಜಲಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಕೊಲೆ ಆರೋಪಿಯನ್ನ ಬಂಧಿಸಿ ಆತನಿಗೆ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಅಥಣಿ ಪಟ್ಟಣದ ಶಿವಯೋಗಿ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡು ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ನಂತರ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಂಬಿ ಚಿಪ್ಪಾಡಿ, ಪ್ರಕಾಶ ಕೋಳಿ, ವಿಲಾಸ ಕುಲಕರ್ಣಿ, ಧನ್ಪಾಲ್ ಸಂಧಿ, ಚೆನ್ನಯ್ಯ ಈಟನಾಳ್ ಮಠ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಜೀವನವನ್ನ ಈ ಅಂಜಲಿಯಲ್ಲಿ ನೋಡಿಕೊಳ್ತಾ ಇದ್ರು, ದುಡಿತಾ ಇದ್ರು. ಅದು ಅವರೇ ಇಲ್ಲದಿರುವಂತ ಅವರು ಇಲ್ಲಿಗೆ ಬರುವಂತ ಒಂದು ಪರಿಸ್ಥಿತಿಯ ಒಳಗಿರಂತಾಗಿದೆ. ಅದರಲ್ಲಿ ದಯವಿಟ್ಟು ಸರ್ಕಾರ ಅವರಿಗೆ ಒಂದು ಸರ್ಕಾರ ನೌಕರಿಯನ್ನು ಕೊಡಿಸಬೇಕು. ಅದೂ ಅಲ್ಲದೆ ಅವರಿಗೆ ಒಂದು 25 ಲಕ್ಷದ ಒಂದು ರೊಕ್ಕ ಕೂಡ ಹಣ ಅವರಿಗೆ ಪರಿಹಾರ ಕೊಡಬೇಕು. ಅದೂ ಅಲ್ಲದೆ ಅವರಿಗೆ ಒಂದು ಯಾಕಂದ್ರೆ ಇನ್ನೂ ಅನೇಕ ಅವರ ಬೆದರಿಕೆ ಇದೆ. ಅದು ಆ ಬೆದರಿಕೆ ಆಗದಂತೆ ಸರ್ಕಾರ ಅವ್ರ ಮೇಲೆ ರಕ್ಷಣೆಯನ್ನು ಕೊಡಬೇಕು. ಅದನ್ನು ದಯವಿಟ್ಟು ಈಗ ಸದ್ಯ ಪರಿಸ್ಥಿತಿದೊಳಗ ರಾಜ್ಯದೊಳಗ ಹಿಂದೆಂದೋ ಕಂಡರಿಯದಂಥ ಘಟನೆಗಳು ನಡೆಯುತ್ತೇವೆ. ಇಂಥ ಘಟನೆಗಳು ನಡಿಬೇಕಂದ್ರೆ ಕಾನೂನು ಶಿಸ್ತಬದ್ಧವಾಗಿ ಇಲ್ಲ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಕತ್ತಿ. ಅದಕ್ಕೆ ನಾವು ಎಲ್ಲರೂ ಪ್ರೀತಿ ಅನ್ನೋದು ಕಂಡದೀವು. ಪ್ರೀತಿಯಿಂದ ಇರ್ರಿ, ಪ್ರೀತಿಯಿಂದ ಇದ್ದುಕೊಂಡು ಬಿಟ್ಟ ಇಂಥ ಕೊಲೆ ಮಾಡುವುದಂಥ ಕ್ರೂರ ಕೆಲಸವನ್ನ ಯಾರು ಮಾಡ್ತಾರಲ್ಲ ಅಂಥವ್ರ ಜಾಗದ ಮೇಲೆ ಕುಂಡಿಟ್ಟುಕೊಳ್ಳುವಂಥ ಕೆಲಸ ಮಾಡ್ಬೇಕಂತೇಳಿ ಈ ಸರ್ಕಾರ ಪೊಲೀಸರಿಗೆ ಆದೇಶ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ನಾವು ಎಲ್ಲ ರೈತರ ಪರವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮಕ್ಕಳು ಈಗ ದಿನನಿತ್ಯ ಶಾಲೆಗೆ ಹೋಗ್ಬೇಕು, ಮತ್ತೊಂದು ಕೆಲಸಕ್ಕೆ ಹೋಗ್ಬೇಕು. ಈ ತರ ಆದ್ರೆ ಒಬ್ಬ ಇಬ್ಬರ ಜಾಗದ ಮೇಲೆ ಗುಂಡಿಟ್ಟು ಕೊಂದ್ರೆ ಮತ್ತೊಂದು ಹುಡುಗರಿಗೆ ಅಂತ ಕೆಲಸ ಮಾಡಬಾರ್ದಂತ ಅರಿವು ಮೂಡ್ತತಿ. ಅದಕ್ಕೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಕಠಿಣವಾದ ಉಗ್ರವಾದ ಶಿಕ್ಷೆ ಅಂತ ಹಂತಕರಿಗೆ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ಸರ್. ಒಂದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಇಲ್ಲಿ ಒಂದು ಕೊಲೆಗಡಕರಿಗೆ, ಗುಂಡಾಗಳಿಗೆ ಒಂದು ಹೆಚ್ಚಿನ ಆದ್ಯತೆ ನೀಡಿದೆ ಅನ್ನೋ ಒಂದು ಸರ್ಕಾರ ಅಂತಕ್ಕಂಥ ನಿಟ್ಟಿನೊಳಗೆ ಮೇಲಿಂದ ಮೇಲೆ ಒಂದು ಮರ್ಡರ್ಗಳ ಜಾಸ್ತಿ ಆಗ್ತಾ ಇದ್ದಾವೆ. ಇದೇ ಹುಬ್ಬಳ್ಳಿಯಲ್ಲಿ ಕಾಲೇಜ್ ಒಂದು ಕ್ಯಾಂಪಸ್ನಲ್ಲಿ ನೇಹ ಹಿರೇಮಠ ಅವರ ಹತ್ಯೆ
ನಡೆದ ಮಾದರಿಯಲ್ಲಿ ಮತ್ತೊಂದು ಘಟನೆ ಅಂಜಲಿಯ ಒಂದು ಹತ್ಯೆಯಾಗಿದೆ. ಈ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆರೋಪಿ ಎಷ್ಟೊಂದು ಕ್ರೂರಿ ಅಂದರೆ, ಆ ಮಹಿಳೆಯನ್ನು ದೇಹ ಮಾದರಿಯಲ್ಲಿ ನಿನ್ನನ್ನು ಕೂಡ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನು ಹಾಕೋದ್ರ ಜೊತೆಗೆ ಆ ಒಂದು ಕುಟುಂಬದ ಸದಸ್ಯರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲೇ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದರೂ ಕೂಡ ಅವನ ಮೇಲೆ ರಾಜ್ಯ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಶಿಸ್ತು ಕ್ರಮ ಕೈಗೊಳ್ಳದೇ ಇರುವುದು ಒಂದು ಖಂಡನೀಯ ವಿಷಯ. ಆ ನಿಟ್ಟಿನೊಳಗೆ ಅವತ್ತೊಂದು ಕೊಲೆ ನಡೆದಿದೆ. ಆ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಹಿಂದಿನ ದಿವಸ ಮತ್ತೆ ರೈಲ್ವೆ ಒಂದು ಬೋಗಿಯಲ್ಲಿ ಕೂಡ ಒಂದು ಮಹಿಳೆಯರಿಗೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಅಂಥ ಆರೋಪಿಯನ್ನು ಒಂದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು. ರಾಜ್ಯ ಸರ್ಕಾರ ಕೂಡಲೇ ಕಾನೂನು ಸುವ್ಯವಸ್ಥೆಯನ್ನು ಇನ್ನಷ್ಟು ಕಠಿಣಗೊಳಿಸಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಮತ್ತು ಈ ಮೇಲಿಂದ ಮೇಲೆ ಏನೋ ಒಂದು ಪಲಿಗಡಕರಿಗೆ ಒಂದು ಆಸ್ಪದವನ್ನು ನೀಡ್ತಾ ಇದ್ದಾರೆ, ಈ ಒಂದು ಅವರಿಗೆ ಕೂಕ್ರವಾದಂಥ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ನಾವು ಅಥಣಿ ನಗರದ ಎಲ್ಲ ನಾಗರಿಕರ ಪರವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಒಂದು ಖಂಡನೆಯನ್ನು ಮಾಡಿ ಈ ಒಂದು ಬ್ಯೂರೋ ರಿಪೋರ್ಟ್ ರಾಜು ಎಂ ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.